ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಇವತ್ತೊಂದು ಸ್ಪೆಷಲ್ ರೆಸಿಪಿ ಸ್ನೇಹಿತರೆ ಮಠಗಳಲ್ಲಿ ಮಾಡೋವಂಥ ಬೂದ್ ಗುಂಬಳಕಾಯಿ ಕೂಟು ನಾ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಬೂದುಗುಂಬಳಕಾಯಿ ಗೊತ್ತಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದು ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಬ್ಲಡ್ ಬ್ಲಡ್ ಶುಗರು ಮತ್ತು ಕೊಲೆಸ್ಟ್ರಾಲ್ ಕಡಿಮೆನೂ ಮಾಡುತ್ತೆ ಸೊ ಆಗಾಗ ಅದು ಸಮ್ಮರಲ್ಲಂತೂ ಬೂದುಗುಂಬಳಕಾಯಿ ಹೇರಳವಾಗಿ ಉಪಯೋಗಿಸೋದ್ರಿಂದ ತುಂಬಾ ದೇಹ ಹೈಡ್ರೇಟೆಡ್ ಆಗಿರುತ್ತೆ ಸೊ ಇಂಥ ಒಳ್ಳೆಯ ತರಕಾರಿ ಉಪಯೋಗಿಸಿ ಮಠದ ಶೈಲಿಯಲ್ಲಿ ಕೂಟನ್ನು ಇದ್ದೀವಿ ನೀವು ಬೇಕಾದರೆ ಈ ಕೂಟಿಗೆ ಸಿಹಿ ಕುಂಬಳಕಾಯಿ ಕೂಡ ಹಾಕೋಬೋದು ಅದೇ ಮಸಾಲೆ ಉಪಯೋಗಿಸಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಈ ದೇವಸ್ಥಾನದ ಶೈಲಿ ಕೂಟ್ ತಿಂತಾಯಿದ್ರೆ ಆಹಾ ತೃಪ್ತಿ ಅನಿಸುತ್ತೆ ಸ್ನೇಹಿತರೆ ಸೊ ನಿಮ್ಮ ನೆಕ್ಸ್ಟ್ ಟೈಮು ನಿಮ್ಮ ಮನೇಲಿ ಕುಂಬಳಕಾಯಿ ತಂದಾಗ ಖಂಡಿತ ಈ ಮಸಾಲೆ ಉಪಯೋಗಿಸಿ ಕೂಟನ್ನು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೋಡ್ಕೊಳ್ಳೋಕೆ ಮುಂಚೆ ಇನ್ನೂ ಚೆನ್ನ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಕೊಳ್ತಾ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನೇ ತಲುಪುತ್ತೆ ಅಂತ ಹೇಳ್ತಾ ಇದಕ್ಕೆ ಹೇಗೆ ತಯಾರಿ ಮಾಡ್ಕೋಬೇಕು ಮಸಾಲೆಗಳು ಏನೇನು ಹಾಕೋಬೇಕು ಈ ಕೂಟ್ಗೆ ಅಂತ ನೋಡ್ಕೊಂಬಿಡೋಣ ಬನ್ನಿ ನಾನು ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಬೂದುಗುಂಬಳಕಾಯಿನ ಉಪ್ಯೋಗಿಸಿದ್ದೀನಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಬೀಜನೆಲ್ಲ ತೆಕ್ಕೊಂಡು ನೀವು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಮಾಡ್ಕೊಳ್ಳಿ ಇದ್ರ ಜೊತೆಗೆ ಒಂದು ಕಪ್ನಷ್ಟು ತೊಗರಿಬೇಳೆನ ಉಪಯೋಗಿಸಿದ್ದೀನಿ ಕಟ್ ಮಾಡ್ಕೊಂಡಿರೋ ಬೂದ್ಗುಂಬಳುಕಾಯಿ ತೊಗರಿಬೇಳೆ ಒಂಚೂರು ಅರಶಿನ ನೀರು ಹಾಕ್ಕೊಂಡು ಮಿಕ್ಸಿಲಿ ನೀವು ಇದನ್ನು ಮೊದಲಿಗೆ ಬೇಯಿಸ್ಕೊ ಬೇಯಿಸ್ಕೊಂಬಿಡಿ ಬೇಕಾದರೆ ನೀವು ಬೂದ್ ಗುಂಬಳಕಾಯ ನೀವು ಸಪ್ರೇಟಾಗಿ ಬೇಯಿಸಿ ಆಮೇಲೆ ಬೇಳೆ ಜೊತೆ ಸೇರಿಸ್ಕೋಬೋದು ಯಾಕಂದರೆ ಕುಕ್ಕರಲ್ಲಿ ಬೇಗ ಮ್ಯಾಶ್ ಆಗಿಬಿಡತ್ತೆ ಸೊ ಇದು ಬೇಯೋಶಲ್ಲಿ ಮಸಾಲೆ ನೋಡ್ಕೊಂಬೋಣ ಏನೇನು ಮಾಡ್ಕೋಬೇಕು ಅಂತ ಇಲ್ಲಿ ಕೊತ್ತಂಬರಿ ಬೀಜ ಒಂದೂವರೆ ಟೀ ಚಮಚ ಜೀರಿಗೆ ಒಂದೂವರೆ ಟೀ ಚಮಚ ಕಾಳು ಒಂದು ಅರ್ಧ ಟೀ ಚಮಚ ಉದ್ದಿನ ಬೇಳೆ ಅರ್ಧ ಟೀ ಚಮಚ ಗುಂಟೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಸೇರಿ ನಾನೊಂದು ಹದಿಮೂರರಿಂದ ಹದಿನಾಲ್ಕು ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಟೀ ಚಮಚ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದ್ರ ಜೊತೆ ಒಣಕೊಬ್ಬರಿ ನೋಡಿ ಕಾಲು ಬಟ್ಲಷ್ಟು ಒಣಕೊಬ್ಬರಿ ಒಣಕೊಬ್ಬರಿ ಹಾಕಿದ್ರೇ ಟೇಸ್ಟ್ ಬರೋದು ನಿಧಾನಕ್ಕೆ ಸಿಮ್ಮಲ್ಲಿ ಫ್ರೈ ಮಾಡ್ಕೊಳ್ತಾ ಬನ್ನಿ ಸೀದಿಸ್ಕೋಬೇಡಿ ಯಾವುದೇ ಒಂದು ಪದಾರ್ಥನೂ ಗಮ್ಮಂತ ಪರಿಮಳ ಬರೋವರೆಗೂ ಕಲರೆಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಆದರೆ ಸೀದಬಾರ್ದು ಅದಕ್ಕೆ ಸಿಮ್ನಲ್ಲಿ ಉಟ್ಕೊ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಳ್ಳಿ ನೋಡಿ ಕೊನೆಗೆ ಒಂದು ಸ್ವಲ್ಪ ಫ್ಲೇವರ್ಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಇದ್ದೀನಿ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಅರ್ಶಿನೂ ಇದ್ದೀನಿ ಆಮೇಲೆ ಕೊಬ್ಬರಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಿಡ್ತೀನಿ ಈ ಕಡೆ ನೋಡಿ ಬೂದು ಗುಂಬಳಕಾಯಿ ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ ಬೆಂದಿರೋ ಬೂದುಗುಂಬಳುಕಾಯಿ ಬೇಳೆಗೆ ರುಬ್ಬಿರೋ ಅಂಥ ಮಸಾಲೆ ಮಿಶ್ರಣನ ಹಾಕ್ಕೊಳ್ತೀನಿ ಹುಣ್ಸೆ ರಸನೂ ಇದ್ದೀನಿ ಮಸಾಲೆ ಮಿಶ್ರಣ ರೆಡಿಯಾಗಿದೆ ನುಣ್ಣಗೆ ರುಬ್ಬಬೇಕು ತರ್ತರಿಯಾಗಿರಬಾರ್ದು ಈಗ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿದ್ದರೆ ಸ್ನೇಹಿತರೆ ನೀವು ಒಂದು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಒಳ್ಳೆ ಕಲರ್ ಬಂದಿದೆ ಹುಳಿಗೆ ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ ಚೂರು ಬೆಲ್ಲ ಹಾಕ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೊಂಡು ಒಂದು ಒಳ್ಳೆ ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಇಂಗು ಕರಿಬೇವು ಮತ್ತು ಹುರ್ತಿರೋ ಕಡಲೆಕಾಯಿ ಬೀಜನ ಇದ್ದೀರಿ ಘಮ ಘಮ ಅನ್ನೋ ಮಠದ ಶೈಲಿ ಗಟ್ಟಿ ಹುಳಿ ರೆಡಿಯಾಗೋಯಿತು ಸಿಹಿ ಕುಂಬಳಕಾಯಿ ಅಥವಾ ಬೂದ್ ಗುಂಬಳಕಾಯಿ ಯಾವುದನ್ನು ಹಾಕ್ಕೊಂಡು ಈ ಮಸಾಲೆ ಹಾಕಿ ನೀವು ಈ ಹುಳಿನ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಅದ್ಭುತವಾಗಿರುತ್ತೆ ಖಂಡಿತ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ ಸೋ ತಡ ಮಾಡಬೇಡಿ ಯಾವಾಗ ನಿಮ್ಮ ಮನೇಲಿ ಕುಂಬಳಕಾಯಿ ತರ್ತಿರೋ ಆವಾಗ ಈ ಮಸಾಲೆ ಹಾಕಿ ಹುಳಿ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬ ಬಾಯ್ ಫರ್ ನಾವು